ನಮಸ್ತೆ ಗೆಳೆಯರೆ. ವಸುಂಧರೆ ಅಂದರೆ ಭೂಮಿ, ವಾಸ್ತು ಅಂದರೆ ಭೂಮಿಯಿಂದ ಬಂದ ಹೆಸರು. ಆ ಕೆಲಸದಲ್ಲಿ ನಿರತನಾಗಿರುತ್ತಾನೆ ಅಹೋರಾತ್ರ. ಅನೇಕ ಜನ ಲೇಔಟ್ ಮಾಡೋರು ಬೆಂಗಳೂರಿನಲ್ಲಿ, ಮುಂಬೈಯಲ್ಲಿ, ಭಾರತದಾದ್ಯಂತ, ವಿಶ್ವದಾದ್ಯಂತ ಇವನನ್ನು ಸಂಪರ್ಕಿಸ್ತಾರೆ. ಆದರೆ ಅನೇಕರನ್ನ ನೋಡಿದ್ದೀನಿ, ಮರಗಿಡಗಳನ್ನು ಕಡಿದು ಲೇಔಟ್ ಮಾಡಿ ತುಂಬಾ ಸಂದಿಗ್ಧ ಕಷ್ಟಗಳಲ್ಲಿ ಸಿಕ್ಕಿ ಹಾಕಿಕೊಂಡು ವಿಲವಿಲ ಒದ್ದಾಡುತ್ತಿರುತ್ತಾರೆ. ಆದರೆ ಇಂದು ಮಾಗಡಿ ರೋಡ್ನಲ್ಲಿ ಒಬ್ಬ ಲೇಔಟ್ ವ್ಯಕ್ತಿಯನ್ನು ನೋಡಿದೆ. ಈ ವ್ಯಕ್ತಿಯ ಒಂದು ವಿಶೇಷತೆ ಏನಂದ್ರೆ, ಈ ಜಾಗ ಇವತ್ತು ಸುಮಾರು ಒಂದು 5 ಕೋಟಿ ರೂಪಾಯಿ ಜಾಗ ಆಗುತ್ತೆ. ಅಲ್ಲಿ ಒಂದು ಮರ ಇದೆ, ಪುರಾತನ ಮರ ಇದೆ. ಈ ವ್ಯಕ್ತಿ ಹೇಳಿದ್ದಿಷ್ಟೇ, ನನಗೆ 5 ಕೋಟಿ ನಷ್ಟ ಆದರೂ ಪರವಾಗಿಲ್ಲ ಸರ್, ಈ ಮರ ನಾನು ಉಳಿಸ್ಕೊಂಡೆ ಅಂತ. ಆ ವ್ಯಕ್ತಿಯ ಒಂದು ಜೀವನ ನೋಡಿದಾಗ ಒಂದು ಚೂರು ಸಾಲ ಇಲ್ಲ, ತುಂಬಿ ತುಳುಕಾಡುತ್ತಿರುವ ಹ್ಯಾಪಿನೆಸ್ ಅಲ್ಲಿದ್ದಾರೆ. ತನ್ನ ಹೆಸರನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇಲ್ಲ, ಹಾಗಾಗಿ ನಿಮಗೆ ಈ ಕತೆ ಹೇಳಿದೆ. ಲೇಔಟ್ ಮಾಡುವವರಿಗೆ ಅಹೋರಾತ್ರನ ಒಂದು ವಿನಂತಿ, ಗಿಡ ಮರಗಳನ್ನು, ಹಾವು ಚೇಳುಗಳನ್ನು ಕೊಂದು ಪಾಪ ಕಟ್ಕೋಬೇಡಿ. ನೀವು ಸಕ್ಸಸ್ ಆಗಬೇಕು ಅಂದರೆ ಸಹಜೀವನ ಮಾಡಿ, ಅಲ್ಲಿರೋ ಗಿಡ ಮರಗಳನ್ನು ಇದ್ದಂತೆ ಉಳಿಸ್ಕೊಳ್ಳಿ, ಆವಾಗ ನೀವು ಸಕ್ಸಸ್ ಪಡಿತೀರಿ. ಎಲ್ಲೋ ಉಳಿಸೋಕೆ ಹೋಗ್ಬಿಟ್ಟು ಫ್ಯಾಮಿಲಿಯಲ್ಲಿ ಕ್ಷೋಭೆ, ಕುಟುಂಬದಲ್ಲಿ ಆಗುವ ಅನಾಹುತಗಳನ್ನು ಹಣದಿಂದ ತಡೆಯೋಕ್ಕಾಗೋದಿಲ್ಲ, ಪುಣ್ಯದಿಂದ ಮಾತ್ರ ತಡೆಯಲಿಕ್ಕೆ ಸಾಧ್ಯ. ಇಂಥ ಮರಗಳನ್ನು ಎಂದೂ ಕೊಲ್ಲಬೇಡಿ, ಯಾವ ಮರಗಳನ್ನೂ ಕೊಲ್ಲಬೇಡಿ. ಹಾಗೆ ಮರಗಳ ಜೊತೆ ಮನೆ ಕಟ್ಟಿಕೊಳ್ಳುವ ಒಂದು ವಿಶೇಷತೆಯನ್ನು ಜನಗಳಿಗೆ ತೋರಿಸ್ಕೊಡಿ. ಧನ್ಯವಾದ. ಅಹೋರಾತ್ರ.